ಮಾಡ್ಕೊಂಡ್ ಬರ್ತೀರಿ. ಮದುವೆ ಆಗ್ಬೇಕು ಅಂತಾನೆ ನೀವೇ ನಿರ್ಧಾರ ಮಾಡ್ತೀರಿ. ಆದ್ರೆ ನಂಗ್ ಮಾತ್ರ ಹೇಳಲ್ಲ, ಯಾಕೆ ಬೇಡ ಅಂತೀನಿ ಅಂತ ತಾನೆ? ಇಂಥವೆಲ್ಲ ನಿಮ್ಗೆ ಯಾರು ಹೇಳ್ಕೊಳ್ಳೋದು? ಬಿಂದು, ನೀನ್ ಸುಮ್ಮನೆ ಇರೋ, ಹಾಗೆಲ್ಲ ಮಾತಾಡ್ಬಾರ್ದು. ಅಜ್ಜಿ, ನಾನು ಬಿಂದು ಜೊತೆ ಮಾತಾಡ್ತೀನಿ ಅಂತ ಹೇಳಿದಿನಲ್ಲ, ನೀ ಸಮಾಧಾನವಾಗಿರಿ. ನಿಮ್ಮಿಂದ ಅನ್ನೋದ್ ಗಟ್ಲಿದೆ, ಯಾಕೆ ಊಟ ಮಾಡ್ಕೋತೀರಾ? ಸಮಾಧಾನವಾಗಿ ಊಟ ಮಾಡಿ. ಮದುವೆ ಅನ್ನೋದು ಋಣಾನ್ ಬಂಧ ಅಂತಾರೆ. ಹಣಲ್ ಬರೀದೇ ಇದ್ರೆ ಮಾಡ್ಸೋಕ್ಕಾಗತ್ತಾ ಹೇಳಿ? ಅಥವಾ ಹಣಲ್ ಬರ್ದಿದ್ರೆ ಯಾರಾದ್ರೂ ತಪ್ಸೋಕ್ಕಾಗತ್ತಾ? ಅಜ್ಜಿ, ದಾದಾ, ನನಗೆ ವೇದಾಂತ ಹೇಳ್ಕೊಂಡು ಗೂಟ ಹೊಡ್ಕೊಂಡು ಇಲ್ಲೇ ಕೂತಿದೀಯ. ಎಲ್ಲಾದ್ರೂ ಕೆಲ್ಸ ಗಿಲ್ಸ ಅಂತ ಹುಡುಕೊಂಡು ಬೆಂಗಳೂರು ಮತ್ತೊಂದ್ ಕಡೆ ಎಲ್ಲಾದ್ರೂ ಹಾಳಾಗ್ ಹೋಗ್ಬಾರ್ದ? ಯಾರು ಕರ್ಕೊಂಡ್ ಮನೆಗೆ ಬರ್ತೀಯ? ಒಂದಿನ ಆಸ್ಪತ್ರೆ ಅಂತೀಯ, ಇನ್ನೊಂದಿನ ದೇವಸ್ಥಾನ ಅಂತೀಯ. ಬರೀ ದೇ ಜೋಳ ಹೋಯ್ತು, ಬರೀ ಓಡಾಟ ಖರ್ಚು. ನಿಮ್ಗೇನ್ ನಾಚಿಕೆ ಬಾ, ನಾ ಬರೀ ಅದು ಏನು ಇಲ್ವಾ? ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಅಜ್ಜಿ. ನಾನು ನನ್ಗಿಂತ ಮೊದಲು ನೋಡಿದ್ವಿ, ಅವ್ರ ಮಾತು ಕೇಳಿಸೋದಕ್ಕಿಂತ ಏನೇನೋ ಹೇಳ್ತಾರೆ, ಏನೇನೋ ಮಾಡ್ತಾರೆ. ನಿಮ್ಮ ಒಬ್ಬ ಕುತ್ಕೊಂಡು ಏನು ಯೋಚಿಸ್ತಿದ್ದೆ ಅಕ್ಕ? ಈಗಲೂ ರತ್ನ ಅವ್ರು ನೀವು ಒಂದ್ ಮಾತು ಹೇಳಿದ್ರು ಹೇಳಿದ್ರು ಅಂತ ಬೇಜಾರಿಲ್ಲ ಅಲ್ವಾ? ನಿಮ್ ತಲೆ ನೀವು ನೋಡ್ತಿದ್ದೆ ಹೇಳ, ಅವ್ರಿಗೆ ಆಪರೇಷನ್ ಆಯ್ತಾ ಅಲ್ವಾ? ಅವ್ರದಿಂದ ಪ್ರಜ್ಞೆ ಬಂತಾ ಅಲ್ವಾ ಅಂತ ಚಿಂತೆ ಮಾಡ್ತಿದ್ದೆ ಅಲ್ವಾ? ಅಲ್ಲಿಂದ ಈಗ ಬರ್ತಿದ್ದೀರಾ? ಹುಷಾಬಣ್ಣ, ಲೇಟ್ ಆಗೋಯ್ತು. ಇಲ್ಲ, ಸೊಸೈಟಿ ಮೀಟಿಂಗ್ ಇತ್ತು, ಜನ ಲೇಟ್ ಆಗೋ ತನಕ ಬರ್ತಾನೆ ಇದ್ರು. ಗಿರಾಕಿ ಇರ್ಬೇಕಾದ್ರೆ ಅಂಗಡಿ ಬಾಗಿಲು ಹಾಕೊಂಡು ಬರಕ್ಕೆ ನಮ್ಗೆ ಮನಸ್ಸು ಬರ್ಲಿಲ್ಲ ಅಷ್ಟೇ. ಹೌದು, ದುಡಿಮೆ ಅಂದ್ರೆ ನಿಮ್ದೇ ನೋಡಿ, ಕಷ್ಟಪಟ್ಟು ದುಡಿಯೋರಿಗೆ ದೇವ್ರು ಯಾವತ್ತೂ ಮೋಸ ಮಾಡ. ಅಂದ್ಹಾಗೆ ಏನ್ ವಿಷಯ, ಏನ್ ಬಂದ್ರಿ? ಬನ್ನಿ ಮನೆ ಒಳಗಡೆ ಹೋಗೋಣ. ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ. ನಿಮ್ ಬಿಂದು ಮದುವೆ ಮಾಡ್ತಿದ್ರಂತಲ್ಲ ಸುದ್ದಿ ಗೊತ್ತಾಯ್ತು. ಅಕ್ಕನ ಜೊತೆ ತಂಗಿಗೆ ಭುವಿ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಏನ್ ಸಾಮಣ್ಣ? ಇದನ್ ಕೇಳಕ್ ಇಲ್ಲಿ ತನಕ ಬದ್ರ? ಈಗಿನ ಕಾಲದಲ್ಲಿ ಇದೆಲ್ಲ ಮುಖ್ಯ ಆಗತ್ತ? ಇನ್ನು ಒಳ್ಳೆ ಸಂಬಂಧ ಬಂತು, ಮುಂದುವರಿತಾ ಇದೀವಿ ಅಷ್ಟೇ. ಅದೇನೋ ಇನ್ನೂ ನಿಶ್ಚಯ ಆಗಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅಂದ್ಹಾಗೆ ನಿಮ್ಗೆ ಯಾರು ಇದನ್ನೆಲ್ಲ ಹೇಳಿದ್ದು? ಅರೆ ಅರೆ ಅರೆ, ನೀವು ತುಂಬಾ ಬೇಜಾರು ಪಟ್ಕೊಂಡ್ಬಿಟ್ರಿ. ನಾನು ಹೇಳಿದ್ದು ಆ ರೀತಿ ಅಲ್ಲ. ನಾನು ಯಾಕೆ ಆ ವಿಷಯ ಹೇಳ್ತಿದ್ದೀನಿ ಅಂದ್ರೆ, ನೀನು ಮೊದಲನೇ ಮಗಳು, ಭುವಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ನೀವು ಒಪ್ಪಿದ್ರೆ ಬೇಕಿದ್ರೆ ನಾನು ಮಾತಾಡ್ತೀನಿ. ಹೌದಾ? ಯಾರು ಹುಡುಗ, ಏನ್ ಮಾಡ್ತಾ ಇದ್ದಾನೆ? ನಾನು ಸಂಬಂಧ ತಗೊಂಡ್ಬರೋದಂದ್ರೆ ಸುಮ್ ಸುಮ್ಮನೆ ತಟ್ಟಿಲ್ಲ. ನಂಗೆ ಅಣ್ಣ, ಒಳ್ಳೆ ಜನ, ಒಳ್ಳೆ ತೋಟ ಗದ್ದೆ ಸ್ವಂತ ಮನೆ ಎಲ್ಲದೂ ಇದೆ, ತುಂಬಾ ಅನುಕೂಲಕ್ಕೆ. ಒಬ್ಬನೇ ಮಗ ಬೇರೆ, ನಿಮ್ಮ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗದಿದ್ದಾಗೆ ಚೆನ್ನಾಗಿ ನೋಡ್ಕೊಳ್ತಾನೆ. ಮಗಳು ಕೆಲಸ ಮಾಡೋದು ಹಸಿರು ಪೆಟ್ಟಲ್ಲಲ್ವಾ? ಮದುವೆ ಆದ್ಮೇಲೆ ಕಾಲೇಜ್ ನೌಕರಿನೂ ಮಾಡೋದು, ಆರಾಮಾಗಿರ್ಬೋದು. ಹೌದಾ? ತುಂಬಾ ಖುಷಿ ಆಯ್ತು ಕೇಳಿ. ಹೆಂಗಿದ್ರು ತಂಗಿ ಮದುವೆ ಮೊದಲೇ ಮಾಡ್ಬಿಟ್ರೆ ನಿಮ್ ಮಗಳಿಗೂ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ವಯಸ್ಸು ಆಯ್ತು ಅಂತ ಅನ್ಕೋತೀನಿ. ಈ ಸಂಬಂಧ ಗಟ್ಟಿ ಮಾಡಿ, ಏನು ತೊಂದರೆ ಇಲ್ಲ. ಹುಡುಗಂಗೆ ಮಕ್ಕಳು ಇಲ್ಲ ಪಾಪ. ಮೊದಲನೇ ಹೆಂಡತಿ ಏನೋ ಕಾಯಿಲೆಯಿಂದ ತೀರ್ಕೊಂಡ್ಬಿಟ್ಲಂತೆ. ಅದಕ್ಕೆ ಈ ಮದುವೆ ಮಾಡೋದಕ್ಕೆ ಅಂತೇಳಿ ಹುಡುಗಿ ನೋಡ್ತಾ ಇದ್ರು. ಆಗ ನಿಮ್ ನೆನ್ಪಾಯ್ತು. ಗುರುವಪ್ಪ, ನಮ್ ನಂಜನ್ ಅಪ್ಪನಿಗೆ ಒಂದ್ ಮಾತು ಕೇಳಿ ಮುಂದಿರೋಣ ಅಂತ. ಒಂದ್ ನಿಮಿಷ ಶಾಮಣ್ಣ, ಒಂದ್ ನಿಮಿಷ. ಎರಡನೇ ಮದುವೆ ಸಂಬಂಧಕ್ಕೆ ನನ್ನ ಮಗಳನ್ನ ಕೇಳ್ತಾ ಇದ್ದೀರಾ? ಅದಕ್ಕೆನಾ ವಯಸ್ಸಾಯ್ತು,
ತಂಗಿ ಮದುವೆ ಪೀಠಕ್ಕೆ ಎಲ್ಲ ನಿಮಗೆ ಬುದ್ಧಿ ಇದೆ ಅಂತ ನಿಮಗೆ. ಅದೇ ನಾನೇನು ಹೇಳಿದೆ ರಂಜುಣ್ಣ, ಸಂಬಂಧಕ್ಕೆ ಏನಾಗಿದೆ ಎರಡನೇ ಸಂಬಂಧ ಆದ್ರೆ ಏನಾಯ್ತು? ಹುಡುಗನಿಗೆ ಇನ್ನೂ 30 ವರ್ಷ ಅಷ್ಟೇ. ಹುಡುಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾನೆ. ನೀ ಒಪ್ಕೊಳ್ಳೋ ಹೋದ್ರು ಕೂಡ ನೀ ಮಗಳು ಒಪ್ಕೋಬಹುದು, ಹಾಗಿದ್ದಾನೆ. ಒಂದ್ ಮಾತು ಕೇಳಿ ನೋಡು ಶಾಮಣ್ಣ, ನನಗೆ ಕೋಪ ತರಿಸ್ಬೇಡಿ. ಎರಡನೇ ಸಂಬಂಧ ನೋಡಕ್ಕೆ ಏನಾಗಿದೆ ನನ್ನ ಮಗಳಿಗೆ? ಈ ಕೇಳಕ್ಕೆ ನಿಮ್ಗೆ ಮನಸ್ಸಾದ್ರೂ ಹೇಗ್ರಿ ಬಂತು? ಹೇಳಿದ್ವಿಲ್ವಾ ಒಂದಿಷ್ಟಲ್ಲೇ ರೆಡಿ ಆಗ್ತಾರೆ ಅಂತ. ಈಗ ತುಂಬಾ ಸುಧಾರಿಸಿದ್ದಾರೆ ನೋಡಿ. ಹೌದು ಡಾಕ್ಟರ್, ನಾವು ನೋಡ್ಬೋದಾ? ನೋಡ್ಬೋದು, ಆದ್ರೆ ಜಾಸ್ತಿ ಮಾತಾಡಬಾರ್ದು. ಆಯ್ತು ಡಾಕ್ಟರ್. ಡಾಕ್ಟರ್ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅಳ್ತಾನೆ ಇದೆಯಾ? ನಾನು ಇಲ್ಲಿರೋದು ಬೇಡವಾ? ಮತ್ ನೀನು ಅಳ್ತೀಯಾ? ಏನ್ ಮಾಡ್ಕೊಂಡೆ ನೀನು? ಮದುವೆ ಲಕ್ಷಣವಾಗಿ ಓಡಾಡ್ಕೊಂಡಿದ್ಯಲ್ಲ, ಇವಾಗ ಹೀಗಾಗಿ ಬಂದಿದ್ಯಾ? ಏನಾಯ್ತು ನಿಮ್ಗೆ? ಆವಾಗ್ಲಿಂದ ನಾನು ಎಲ್ರಿಗೂ ಅದನ್ನೇ ಕೇಳ್ತಿದ್ದೀನಿ, ನಂಗೆ ಏನಾಗಿದೆ ಕೇಳಿದ್ರೆ ಎಲ್ರು ಆಪರೇಷನ್ ಅಂತ. ಆಪರೇಷನ್ ಆಗುವಂತದ್ದು ಏನಾಗಿದೆ ನಂಗೆ? ಯಾವ ಆಪರೇಷನ್? ನಂಗೇನೆ ಗೊತ್ತು, ನಿಮ್ಗೆ ಆಪರೇಷನ್ ಅಂತಾನೆ ಹೇಳಿರೋದು. ಬಿಡು, ಸರಿ ಇರುತ್ತಲ್ಲ, ಅಷ್ಟೇ ಸಾಕು ನಂಗೆ. ಹರ್ಷ ಬಂದಿದ್ದಾನಂತೆ? ಹರ್ಷನ್ ಕೇಳ್ದ್ಯಾ? ಕೇಳ್ದೆ. ಅವ್ನು ಕೇಳಿದ್ರೆ ಏನು ತೊಂದರೆ ಇಲ್ಲ, ಕೇಳ್ದಿಂದ ಸರಿ ಹೋಗ್ತಾಳೆ ಅಂದರು. ಅವನ ವಿಷಯ ಬಿಡು, ನೀನೇನು ಹೀಗೆ ಇದ್ದಕ್ಕಿದ್ದಾಗೆ ಮನೆಯೆಲ್ಲ ಬಿಟ್ಟು ಹೋಗೋದು? ಹೇಳ್ದೆ ಕೇಳ್ದಿ ಯಾಕೆ ಹೋದೆ? ಮತ್ ನಮಗೂ ಹೇಳ್ದೆ ಕೇಳ್ದೆ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ಯಾಕೆ? ಯಾರ ಕೆಲಸ ಇದು? ಮತ್ತೆ ಯಾರು ಕರ್ಕೊಂಡು ಬರ್ತಾರೆ ಅವ್ರನ್ನ? ಹರ್ಷನೇ ಕರ್ಕೊಂಡು ಬಂದಿದ್ದು. ಆ ಹುಡುಗಿಗೆ ಒಂದು ಮಾತು ಹೇಳಿದಾರ? ನನ್ನ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರು ಕೇಳಿ ಕರ್ಕೊಂಡು ಬಂದ್ರ? ಯಾವ ಹುಡುಗಿರತ್ನ? ರಾಮೂರ್ತಿ ಸರ್, ಈ ವರ್ಷ ಪ್ರಶ್ನೆ ಪತ್ರಿಕೆನ ಬೇರೆ ತರ ತಯಾರು ಮಾಡೋಕ್ ಹೇಳಿದಾರಂತೆ. ಹೌದಾ? ಸರಸ್ವತಿ ಮೇಡಮ್, ನಿಮ್ಗೇನಾದ್ರು ಗೊತ್ತಾ? ಎಲ್ರಿಗೂ ಹೇಳಿದಾರೆ ಅಂತ ಕೇಳಿದೆ. ಸಂಬಂಧಪಟ್ಟವರು ಹೇಳಿದ್ದಾರೆ. ಹಾದ್ರಿ ಪುಸ್ತಕ ಕೊಡಿ. ಎಲ್ರಿಗೂ ಸೈನ್ ಆಗಿದೆ. ಅರೆ, ನಿನ್ನೆ ತಾನೆ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ, ಇವತ್ತೇನಾದ್ರೂ ತೊಂದರೆ ಇದ್ದೀರಾ ನಿಮ್ಮ? ಸರಿ ಸರಿ, ಆ ಹಾದ್ರಿ ಪುಸ್ತಕ ಕೊಡಿ, ನಂದೇನು ಸಹಿ ಆಗಿಲ್ಲ. ಸರಿಯಾದ ಸಮಯಕ್ಕೆ ಬಂದಿದ್ದೀನಲ್ಲ, ಕೊಡಿ ರಂಗನ ಪುಸ್ತಕ ಕೊಡಿ. ಏನಾಗಿದೆ ರಂಗನ ನಿಮ್ಗೆ? ನನಗೆ ಕ್ಲಾಸಿಗೆ ತಡ ಆಗ್ತಿದೆ, ಈ ಸಮಯದಲ್ಲಿ ತಮಾಷೆ ಮಾಡಿದ್ರೆ ಹೇಗೆ? ಪುಸ್ತಕ ಕೊಡಿ ಇಲ್ಲಿ.
ಹೆಸರು ಯಾಕೆ ಹೊಡೆದಾಕಿದ್ದೀರಾ? ನಿಮ್ಮನ್ನ ಕೆಲಸದಿಂದ ತೆಗೆದಾಕಿದ್ದಾರೆ. ನೀವು ನಿನ್ನೆ ಕ್ಲಾಸ್ ಬೇಗ ಬಿಟ್ಟೋಗಿರೋದು ಪ್ರಿನ್ಸಿಪಲ್ ಗೊತ್ತಾಗಿದೆ.